ಪ್ಲಸ್ ವಾರ್ತೆಗೆ ಸ್ವಾಗತ. ಕಾರವಾರದ ಕ್ರಿಮ್ಸ್ ಆಸ್ಪತ್ರೆಗೆ ಪ್ರತ್ಯೇಕ ವಿದ್ಯುತ್ ಲೈನ್ ಕಲ್ಪಿಸಲು ಅಂಡರ್ ಗ್ರೌಂಡ್ ಮೂಲಕ ಅವೈಜ್ಞಾನಿಕ ಕಾಮಗಾರಿ. ಕೋಣೆನಾಲ ಬಳಿ ಸ್ಥಳೀಯರಿಂದ ಪ್ರತಿಭಟನೆ. ಕಾರವಾರ ನಗರದ ವೈದ್ಯಕೀಯ ವಿಜ್ಞಾನ ಸಂಸ್ಥೆಗೆ ಪ್ರತ್ಯೇಕವಾಗಿ ವಿದ್ಯುತ್ ಲೈನ್ ಕಲ್ಪಿಸಲು ಜನವಸತಿ ಪ್ರದೇಶದಿಂದ ಅವೈಜ್ಞಾನಿಕವಾಗಿ ಅಂಡರ್ ಗ್ರೌಂಡ್ ಮೂಲಕ ಕೇಬಲ್ಗಳನ್ನು ಅಳವಡಿಸಿರುವುದನ್ನು ಸ್ಥಳೀಯರು ವಿರೋಧ ವ್ಯಕ್ತಪಡಿಸಿ ಪ್ರತಿಭಟನೆಯನ್ನು ನಗರದ ಕೋಣೆನಾಲದ ಬಳಿ ಶುಕ್ರವಾರ ನಡೆಸಿದ್ದಾರೆ. ನಗರದ ಲಂಡನ್ ಬಳಿಯ ರಾಜಕಾಲುವೆ ಪಕ್ಕದಿಂದ ವೈದ್ಯಕೀಯ ವಿಜ್ಞಾನ ಸಂಸ್ಥೆಗೆ ಸಂಪರ್ಕ ಕಲ್ಪಿಸಲು ಪ್ರತ್ಯೇಕ ವಿದ್ಯುತ್ ಕೇಬಲ್ಗಳನ್ನು ಜನವಸತಿ ಪ್ರದೇಶದಿಂದ ಅಂಡರ್ ಗ್ರೌಂಡ್ ಮೂಲಕ ಕೊಂಡೊಯ್ಯಲಾಗುತ್ತಿದೆ. ಆದರೆ ಕೇಬಲ್ಗಳನ್ನು ಜನವಸತಿ ಪ್ರದೇಶದಲ್ಲಿ ಅವೈಜ್ಞಾನಿಕ ರೀತಿಯಲ್ಲಿ ಅಳವಡಿಸಲಾಗಿದೆ ಎಂದು ಸ್ಥಳೀಯರು ಆರೋಪ ಮಾಡಿದ್ದು ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಕಾಮಗಾರಿ ಪ್ರದೇಶದ ಬಳಿ ಜನರು ಜಮಾಯಿಸಿ ಕಾಮಗಾರಿ ಸ್ಥಗಿತಗೊಳಿಸುವಂತೆ ಆಗ್ರಹ ಮಾಡಿದ್ದಾರೆ. ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಪರಿಸ್ಥಿತಿ ನಿಭಾಯಿಸಲು ಪ್ರಯತ್ನಿಸಿದರಾದರೂ ಸ್ಥಳೀಯರು ಕಾಮಗಾರಿ ಸ್ಥಗಿತಗೊಳಿಸುವಂತೆ ಪ್ರತಿಭಟಿಸಿದರು. ಇದಕ್ಕೆ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಪ್ರತ್ಯೇಕವಾಗಿ ವಿದ್ಯುತ್ ಲೈನ್ ಅಂಡರ್ ಗ್ರೌಂಡ್ ಮೂಲಕ ಹಾಕಿರುವುದು ಅವೈಜ್ಞಾನಿಕವಾಗಿ ಮಾಡಲಾಗಿದೆ, ಯಾವುದೇ ಸುರಕ್ಷತಾ ಕ್ರಮ ಕೈಗೊಂಡಿಲ್ಲ, ವಿದ್ಯುತ್ ಲೈನ್ಗಳನ್ನು 1-2 ಅಡಿ ಮಾತ್ರ ಹಾಕಲಾಗಿದೆ ಎಂದು ಅವರು ಆರೋಪ ಮಾಡಿದ್ದರು. ಯಾವುದೇ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳದೆ ಹೆಸ್ಕಾಂ ಅಧಿಕಾರಿಗಳು ಕಾಮಗಾರಿ ಮಾಡಿದ್ದಾರೆ. ಇದರಿಂದಾಗಿ ಮಳೆಗಾಲದ ಸಮಯದಲ್ಲಿ ತೊಡಕಾಗುವ ಸಾಧ್ಯತೆಗಳಿದ್ದು ಇದರಿಂದಾಗಿ ಸ್ಥಳೀಯರು ತೊಂದರೆ ಅನುಭವಿಸುವಂತಹ ಸ್ಥಿತಿ ನಿರ್ಮಾಣವಾಗಲಿದೆ. ಸ್ಥಳದಲ್ಲಿದ್ದ ನಗರ ಪೊಲೀಸ್ ಠಾಣೆಯ PSI ಸಂತೋಷ್ ಕುಮಾರ್ ಅವರು ಪ್ರತಿಭಟನಾಕಾರರಿಗೆ ಸಮಜಾಯಿಸಿ ನೀಡಲು ಮುಂದಾಗಿದ್ದರೂ ಸಹ ಸ್ಥಳಕ್ಕೆ ಹೆಸ್ಕಾಂ ಅಧಿಕಾರಿಗಳು ಬಂದಾಗ ಸ್ಥಳೀಯರು ರಸ್ತೆ ಅವೈಜ್ಞಾನಿಕ ಕಾಮಗಾರಿ ಮಾಡಲಾಗಿದೆ, ಮುಂದೆ ಯಾವುದಾದರೂ ತೊಂದರೆ ಬಂದರೆ ಯಾರು ಜವಾಬ್ದಾರರು ಎಂದು ಅವರಿಗೆ ಪ್ರಶ್ನೆ ಮಾಡಿದರು. ಅದಕ್ಕೆ ಉತ್ತರಿಸಿದ ಹೆಸ್ಕಾಂ ಅಧಿಕಾರಿ, ಎಲ್ಲಾ ಕಡೆ ಸುರಕ್ಷಿತವಾಗಿ ಕಾಮಗಾರಿ ಮಾಡಲಾಗಿದೆ, ಸಾರ್ವಜನಿಕರು ಯಾವುದೇ ಆತಂಕ ಪಡುವ ಅಗತ್ಯವಿಲ್ಲ ಎಂದರು. ಅದಕ್ಕೆ ಪ್ರತಿಭಟನಾಕಾರರು ಕಾಮಗಾರಿ ನಿಲ್ಲಿಸುವಂತೆ ಹೇಳಿದರು. ಸ್ಥಳಕ್ಕೆ ಆಗಮಿಸಿ ನಗರಸಭೆ ಅಧ್ಯಕ್ಷ ಮಾತನಾಡಿ, ನಾವು ನಗರಸಭೆಯ NOC ಬಗ್ಗೆ ಚರ್ಚೆ ಮಾಡಿ ಸಭೆ ನಡೆಸಲಾಗುವುದು, ಅಲ್ಲಿಯೇ ಚರ್ಚೆ ಮುಗಿದ ನಂತರ ಕಾಮಗಾರಿ ಮಾಡಲಾಗುವುದು ಎಂದರು. ಮೆಡಿಕಲ್ ಕಾಲೇಜು ಬೇಕು ಬೇಕಂತಲ್ಲ, ಅದಕ್ಕೂ ನಾವು ಪ್ರಯಾರಿಟಿ ಕೊಡ್ತೀವಿ. ರೈತ ಬೇಕು ಅಂದರೆ ಇಲ್ಲಿ ಏನಾದರೂ ಮಾಡ್ತಾ ಇದ್ರೆ ಜನರು ಯಾವ ರೀತಿ ಚರ್ಚೆ ಮೊದಲು ಹೇಳಿ, ಯಾರಿಗೂ ಏನು ಆಗುದಿಲ್ಲ ಅದರ ಬಗ್ಗೆ ನಾವು ಗ್ಯಾರಂಟಿ ಕೊಡ್ತೀವಿ, ಅದನ್ನು ಅವ್ರಿಗೆ ಕನ್ವಿನ್ಸ್ ಮಾಡಿ ಕೆಲಸ ಮಾಡಿ. ನಮ್ಗೆ ಬಾಕಿ ಏನು, ನಾವು ಎಲ್ಲ ಸಪೋರ್ಟಿಂಗ್ ಇದ್ದೇವೆ. ನಮ್ಮ ಜನರಿಗೆ ಏನಾಗಬಾರ್ದು ಅದರ ಬಗ್ಗೆ ನೀವು ಯಾರು ನಿಮ್ದೇನು ಬರ್ತಾ ಇದೆ, ನೀವು ಯಾವ ಥರ ಅದನ್ನ ಸೇಫ್ಟಿ ಇದರಲ್ಲಿ ಇದೆ ಅದನ್ನು ಹೇಳಿ. ದೇವಸ್ಥಾನದ ಬದಿಯಲ್ಲಿ ರೋಡ್ ಬದಿಯಲ್ಲಿ KBR ಏನು 33 KV ಒಂದು ಅಂಡರ್ಗ್ರೌಂಡ್ ಲೈನ್ ಅನ್ನು ಹಾಕಿದ್ದಾರೆ. ಅದು ಈಗ ನಾವು ಸುಮಾರು 2 ವರ್ಷದಿಂದ ನಾವು ವಿರೋಧ ಮಾಡ್ತಾನೆ ಇದ್ದೀವಿ. ಅದು ಯಾವುದು ಸೇಫ್ಟಿ ಇಲ್ಲ ಏನಿಲ್ಲ. ಆಕ್ಚುಲಿ ಅದು ಸೇಫ್ಟಿ ಯಾವ ರೀತಿ ಮಾಡಬೇಕಂದ್ರೆ ಒಂದು ಸುಮಾರು 3 ಫುಟ್ ಕೆಳಗಡೆ ಅದು ಪೈಪ್ ಹಾಕಿ ಅದು ಅದ್ರ ಮೇಲೆ ಆಮೇಲೆ ಅದು ಕೊಯ್ಲಾ ಅಂತ ಹೇಳ್ತಾರಲ್ಲ ನಮ್ದು ಮಸಿ, ಅದು ಹಾಕಬೇಕಾಗ್ತದೆ. ಅದಾದ ನಂತರ ಹೀಟಿಂಗಿ ಹಾಕಿ ಮುಚ್ಚಿ ಅಲ್ಲಿ ಲೈನ್ ಕೊಡಬೇಕಂತ ಇದೆ. ಬಟ್ ಇದು ಏನಾಗಿದೆ ಅಂದರೆ ಇವರು ಡೈರೆಕ್ಟಾಗಿ ಲೈನ್ ಹಾಕಿ ಆ ಲೈನ್ ಎಲ್ಲ ಎಲ್ಲ ಸ್ಕಿನ್ ಎಲ್ಲ ಹಾರೋಗಿದೆ. ಆಲ್ರೆಡಿ ನಾವು ಈಗ ನಗರಸಭೆ ಅಧ್ಯಕ್ಷರು ಬಂದಿದ್ದರು, ಅವ್ರು ಕೂಡ ಹೇಳಿದ್ದಾರೆ ಈಗ ಮುಂದಿನ ದಿನಗಳಲ್ಲಿ ಈಗ ಬರುವಂಥ ಒಂದು 2-3 ದಿನದಲ್ಲಿ ಒಂದು ಮೀಟಿಂಗ್ ಮಾಡಿ ಸಭೆ ಕರೆದು ಅದಕ್ಕೆ ಏನು ನಗರಸಭೆ ಎಲ್ಲ ಸದಸ್ಯರ ಅಭಿಪ್ರಾಯವನ್ನು ಏನು ವ್ಯಕ್ತಪಡಿಸಿ ಮುಂದಿನ ದಿನಗಳಲ್ಲಿ ನಾವು ಇದು ಮಾಡಬೇಕು ಅಥವಾ ಬೇಡ ಅಂತ ಅವರು ಹೇಳ್ತೇವೆ ಅಂತ ಹೇಳಿದ್ದಾರೆ. ಮತ್ತು ಇಲ್ಲಿ ಸುಮಾರು ಒಂದು 2,000 ಫ್ಯಾಮಿಲಿ ಜನರು ಇದ್ದಾರೆ. ಇಲ್ಲಿ ಸುಮಾರು 2,000 ಜನರು ವಸತಿ ಮಾಡ್ತಾ ಇದ್ದಾರೆ. ಈ ವಸತಿ ಮಾಡುವಂಥ ಪ್ರದೇಶ ಇದು. ಅದರಲ್ಲಿ ಮತ್ತು ಬದಿಯಲ್ಲಿ ಒಂದು ಕೋಣೆನಾಲ ಬಂದಿದೆ. ಈ ಕೋಣೆನಾಲದಲ್ಲಿ ನೀರು ಮತ್ತು ಅಟ್ಯಾಚ್ ಇರುವುದರಿಂದ ಅದಕ್ಕೆ ನಾವು ಯಾರು ಮಾಡಲಿಕ್ಕೆ ಕೊಡಲೇ ಬರೋದು ಒಂದು ವಿರೋಧಿಸ್ತಾ ಇದ್ದೀವಿ. ಮತ್ತು ಅಲ್ಲೇ ಮತ್ತೊಂದು ಕುಡಿಯೋ ನೀರು ಪೈಪ್ ಇದೆ, ಅದ್ರ ಮೇಲೆ ಆ ಲೈನ್ ಏನು ಪೈಪ್ ಹೋಗಿದ್ದಲ್ಲ ಅದ್ರ ಮೇಲ್ಗಡೆನೆ ಒಂದು ನಮ್ಮದು ಕುಡಿಯೋ ನೀರು ಪೈಪ್ ಲೈನ್ ಹೋಗಿದೆ. ಸೊ ಅದು ತುಂಬ ಇದೊಂದು ಆಗಿ ಅಪಾಯಕಾರಿ ಹೇಳ್ಬೋದು. ಮತ್ತು ಲಂಡನ್ ಬ್ರಿಡ್ಜಿನ ಮಧ್ಯದಲ್ಲಿ ಅಂಡರ್ಗ್ರೌಂಡ್ ಇಲೆಕ್ಟ್ರಿಕ್ ಕೇಬಲ್ KB ಕೇಬಲನ್ನು ಇಲ್ಲಿ ಅಳವಡಿಸಿದ್ದಾರೆ. ಅದು ಅಳವಡಿಸೋ ಮೊದಲೇ ಆ ಇಟ್ಟಿಂಗಿ ಮತ್ತು ಇದು ಮಸಿ ಇವೆಲ್ಲ ಹಾಕಿ ಕೊಯ್ಲಾ ಬಿಲ ಹಾಕಿ ಅದು ಕೇಬಲ್ ಎಳಿಬೇಕಾಗ್ತದೆ. ಇವು ನಮ್ಮ ಈ ಕಾರವಾರ ಇಲ್ಲಿ ಏನು ಲಂಡನ್ ಬ್ರಿಜ್ ಇರುವಂಥ ಮನೆಗಳನ್ನು ಅವರಿಗೂ ಕೇಳಿಲ್ಲದೆ ಮತ್ತು ಇಲ್ಲಿಗೆ ಜನಪ್ರತಿನಿಧಿಗಳ ನಗರಸಭೆ ಸದಸ್ಯ ಅವರನ್ನು ಕೇಳದೆ ಏಕಾಏಕಿ ಕಾಮಗಾರಿ ಮಾಡಿರೋದೆ ಇದು. ನಗರಸಭೆ ಅಧ್ಯಕ್ಷ ಈ ಸ್ಪಾಟ್ನಲ್ಲಿ ವಿಜಿಟ್ ಕೊಟ್ಟಿದ್ದಾರೆ. ಅವ್ರ ಮುಖಾಂತರ ಮೀಟಿಂಗ್ ಆದ ನಂತರ ಅದ ನಂತರ ಇದು ಯಾರು ನಿರ್ಣಯ ತಗೊಳ್ಬೇಕಂತ ಅವ್ರು ನಿರ್ಣಯ ತಗೊಳ್ತಾರೆ. ಮತ್ತು ಇಲ್ಲಿ ಕಾರವಾರ ಕೋಣೆನಾಳದಲ್ಲಿರುವ ಮೀನುಗಾರ ಸಮಸ್ತ ಇದಕ್ಕೆ
ಈ ಕೇಬಲ್ ಏನು ಇಲ್ಲಿಂದ ಲೈನ್ ಹೇಳಿದ್ರೆ ಅದಕ್ಕೆ ವಿರೋಧ ಇದೆ.